ಇವತ್ತು ನಾವು ಎಷ್ಟೇ ಚಿಂತೆ ಮಾಡಿದ್ರು, ಎಷ್ಟೇ ದುಃಖ ಪಟ್ಟರು ಕೂಡ ಯಾರು ಸಾಯ್ತಾ ಇದ್ದಾರೋ, ನಾವ್ ಏನ್ ಮಾಡಿದ್ರು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯದ ಅರಿವು ನಮಗಾದ ನಂತರ, ಅಂದ್ರೆ ಈ ರೀತಿ ಪೂರ್ವ ಜನ್ಮದ ಸ್ಮೃತಿ ಕೂಡ ಕೆಲವೊಮ್ಮೆ ಬರ್ತದೆ. ಯಾವಾಗ ಬರ್ತದೆ ಅಂದ್ರೆ ಅಲ್ಲಿ ಏನೋ ಸ್ವಲ್ಪ ಋಣ ಸಂಬಂಧ ಇದ್ದಾಗ. ಓಂ ಶಾಂತಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಮಾತನ್ನ ತಿಳಿಸ್ತಾರೆ, ಪ್ರತಿಯೊಬ್ಬ ಮಾನವನು ಕೂಡ ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಬರ್ತಾರೆ. ಈ ರೀತಿ ಆತ್ಮ ಏನು ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಬರ್ತದೋ, ಈ ರೀತಿ ಜನನ ಮರಣ ಚಕ್ರದಲ್ಲಿ ಬರ್ತಾ ಇರುವಂತಹ ಆತ್ಮವನ್ನ ನೋಡಿ ನೀನೆಂದೂ ದುಃಖವನ್ನ ಪಡುವಂತಹ ಅವಶ್ಯಕತೆ ಇಲ್ಲ, ನೀನು ಇಲ್ಲಿ ಶೋಕಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸುಂದರ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಯಾವಾಗ ದುಃಖ ಪಡಬೇಕು, ಯಾವಾಗ ಚಿಂತೆ ಮಾಡಬೇಕು ಅಂದ್ರೆ ನಮ್ಮಿಂದ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಸಾಯ್ತಾ ಇರೋ ವ್ಯಕ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಾವು ಚಿಂತೆ ಮಾಡ್ಬೇಕು. ಇವತ್ತು ನಾವು ಎಷ್ಟೇ ಚಿಂತೆ ಮಾಡಿದ್ರು, ಎಷ್ಟೇ ದುಃಖ ಪಟ್ಟರು ಕೂಡ ಯಾರು ಸಾಯ್ತಾ ಇದ್ದಾರೋ, ನಾವ್ ಏನ್ ಮಾಡಿದ್ರು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯದ ಅರಿವು ನಮಗಾದ ನಂತರ, ಪುನಃ ನಾವು ಆ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡು ಚಿಂತೆ ಮಾಡೋದಾಗ್ಲಿ, ಸತ್ತವರ ನೆನಪಿನಲ್ಲಿ ದುಃಖ ಪಡೋದಾಗ್ಲಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೂ ಲಾಭ ಇಲ್ಲ. ಆದ್ರೆ ಈ ಸತ್ಯವನ್ನ ಸ್ವೀಕಾರ ಮಾಡಬೇಕು, ಕೇವಲ ಅವರ ಶರೀರದ ಅಂತ್ಯ ಆಗಿದೆ, ಒಳಗಿರುವಂತಹ ಅವಿನಾಶಿ ಆಗುವಂತಹ ಆತ್ಮ ಪುನಃ ನಮ್ಮ ಸಂಬಂಧದಲ್ಲಿ ಬರ್ತದೆ ಬೇರೆ ಶರೀರದ ಮೂಲಕ ಅನ್ನುವಂತಹ ಸತ್ಯದ ಅನುಭವವನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಪುನಃ ಪುನಃ ಏನು ಈ ಜನನ ಮರಣ ಚಕ್ರದಲ್ಲಿ ಬರ್ತಾ ಇದ್ದೀವಿ, ಈ ಜನನ ಮತ್ತು ಮರಣವನ್ನ ನಾವು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಗೀತೆಯ ಅಧ್ಯಾಯ 2 ಶ್ಲೋಕ 27 ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾರೆ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯತೆ ನತ್ವಂ ಶೋಚಿತುಂ ಅರ್ಹಸಿ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾರೆ, ನನ್ನ ಅಭಿಪ್ರಾಯಕ್ಕನುಸಾರವಾಗಿ ಹುಟ್ಟಿದವನಿಗೆ ಸಾವು ನಿಶ್ಚಿತ. ಇಲ್ಲಿ ಪರಮಾತ್ಮನ ಅಭಿಪ್ರಾಯ ಏನು ಅಂದ್ರೆ, ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಹುಟ್ಟಿದ್ದಾರೋ ಅವರಿಗೆ ಸಾವು ಅನ್ನುವಂಥದ್ದು ನಿಶ್ಚಿತ, ಫಿಕ್ಸ್ ಅದು, ಅದು ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಸತ್ತವರಿಗೆ ಹುಟ್ಟೂ ನಿಶ್ಚಿತ, ಯಾರೆಲ್ಲ ಸತ್ತಿದ್ದಾರೋ ಅವರಿಗೆ ಹುಟ್ಟೂ ಕೂಡ ನಿಶ್ಚಿತವಾಗಿದೆ. ಅದಕ್ಕೋಸ್ಕರ ಪರಿಹರಿಸಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಈ ವಿಷಯವನ್ನ ನೋಡಿ ನೀನೆಂದೂ ಶೋಕ ಪಡ್ಲಿಕ್ಕೆ ಯೋಗ್ಯನಲ್ಲ, ನೀನು ಶೋಕಿಸಬೇಡ, ಯಾವ ವಿಷಯವನ್ನ ನೋಡಿ ಶೋಕಿಸಬೇಡ ಅಂತ ಗೀತೆಯಲ್ಲಿ ಪರಮಾತ್ಮ ನಮ್ಗೆ ಹೇಳ್ತಾರೆ. ಅಂದ್ರೆ ಈ ಹುಟ್ಟು ಮತ್ತು ಸಾವಿನ ಚಕ್ರವನ್ನ ನೋಡಿ ನೀನ್ ದುಃಖ ಪಡಬೇಡ. ಆದ್ರೆ ವರ್ತಮಾನ ಜಗತ್ತಿನಲ್ಲಿ ಎಲ್ಲರೂ ಬಹಳ ದುಃಖ ಪಡ್ತಾ ಇರೋ ವಿಚಾರ ಯಾವುದು ಅಂದ್ರೆ ಈ ಹುಟ್ಟು ಮತ್ತು ಸಾವು. ಸಾವು ಅನ್ನೋ ಶಬ್ದ ಕೇಳಿದ್ರೆ ಸಾಕು ಜನ ದುಃಖವನ್ನ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಮನೆಯವರೇ ಸಾಯ್ಬೇಕಂತಿಲ್ಲ, ಯಾರೋ ತಮ್ಮ ದೂರದ ಸಂಬಂಧಿಗಳು, ಯಾರೋ ತಮ್ಮ ಮಿತ್ರರು, ಪರಿಚಯ ಇರುವಂತಹ ವ್ಯಕ್ತಿಗಳ ಸಾವನ್ನು ಕೂಡ ಇವತ್ತು ವ್ಯಕ್ತಿ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿಯ ಸಾವನ್ನ ನೋಡಿದ ತಕ್ಷಣ ಇವತ್ತು ವ್ಯಕ್ತಿ ಬಹಳಷ್ಟು ದುಃಖವನ್ನ ಪಡ್ತಾ ಇದ್ದಾನೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಾವು ಸಾವು ಅನ್ನೋ ಶಬ್ದವನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಸಂದೇಶವನ್ನ ನೀಡ್ತಾ ಇದ್ದಾರೆ, ಹುಟ್ಟಿದವನಿಗೆ ಸಾವು ನಿಶ್ಚಿತ, ಅದು ಫಿಕ್ಸ್. ಇವತ್ತು ಜಗತ್ತಿನಲ್ಲಿ ಎಷ್ಟೆಲ್ಲ ಆತ್ಮರು ನಿತ್ಯ ಹುಟ್ಟತಾ ಇದ್ದಾರೋ ಅವರು ಜನನ ಅನ್ನುವಂತಹ ಟಿಕೆಟ್ ನ ಜೊತೆ ಜೊತೆಗೆ ಮರಣ ಅನ್ನುವಂತಹ ರಿಟರ್ನ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡೇ ಬಂದಿರ್ತಾರೆ. ಅಂದ್ರೆ ಇವತ್ತು ನಾವು ಈ ಜೀವನ ಅನ್ನುವಂತಹ ಯಾತ್ರೆಯಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರು, ಈ ಜೀವನ ಅನ್ನುವಂತಹ ಯಾತ್ರೆಯಲ್ಲಿ ಪ್ರಯಾಣ ಮಾಡ್ತಾ ಇರೋ ಪ್ರಯಾಣಿಕರಾದ ನಾವು ಪ್ರತಿಯೊಬ್ರು ಕೂಡ ಇಲ್ಲಿ ಏನು ಪ್ರಯಾಣ ಮಾಡ್ತಾ ಇದ್ದೀವೋ, ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಅನೇಕ ವ್ಯಕ್ತಿಗಳ ಸಂಘದಲ್ಲಿ ಬರ್ತೀವಿ ನಾವು. ಯಾವ ರೀತಿ ಕೆಲವೊಮ್ಮೆ ಬಹಳ ಲಾಂಗ್ ಟೂರಿಗೆ ಹೋಗ್ತಾ ಇರ್ತೀವಿ ಅಂದ್ರೆ ಒಂದು 5-6 ದಿನದ ಜರ್ನಿ ಇರ್ತದೆ. ಆ 5-6 ದಿನದ ಜರ್ನಿ ಮಾಡ್ಲಿಕ್ಕೋಸ್ಕರ ನಾವು ಯಾವುದೇ ಒಂದು ಬಸ್ ಇರಬಹುದು, ಟ್ರೈನ್ ಇರಬಹುದು, ಹತ್ತಿದಾಗ ಹತ್ತುವಾಗ ನಾವು ಒಬ್ರೇ ಹತ್ತಿರ್ತೀವಿ.
ಟ್ರೈನ್ ಹತ್ತಿದ ನಂತರ ಅಲ್ಲಿ ನಮಗೆ ಐದಾರು ದಿನದಲ್ಲಿ ಅನೇಕ ವ್ಯಕ್ತಿಗಳ ಪರಿಚಯ ಆಗ್ತದೆ. ಕೆಲವ್ರನ್ನ ಸುಮ್ಮನೆ ಪರಿಚಯ ಮಾಡ್ಕೊಳ್ತೀವಿ, ಕೆಲವ್ರನ್ನ ತುಂಬಾ ಸ್ವಲ್ಪ ಜಾಸ್ತಿ ಮಾತಾಡಿಸ್ತೀವಿ, ಕೆಲವ್ರ ಜೊತೆಗೆ ಐದಾರು ದಿನ ಆಗೋದ್ರಲ್ಲೇ ಕ್ಲೋಸ್ ಫ್ರೆಂಡ್ ಆಗ್ಬಿಡ್ತೀವಿ. ಕ್ಲೋಸ್ ಫ್ರೆಂಡ್ ಆದ ನಂತರವೂ ಕೂಡ ಯಾವಾಗ ಐದಾರು ದಿನ ಮುಗೀತದೋ, ಮುಗಿದಾಗ ನಾವು ನಮ್ಮ ಸ್ಟೇಷನ್ ಬಂದಾಗ, ಇಳಿಯೋ ಟೈಮ್ ಬಂದಾಗ, ನಮಗೆ ಆ ಫ್ರೆಂಡ್ ಅನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಆ ಫ್ರೆಂಡಿಗೂ ನಮ್ಮನ್ನ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ಅನಿವಾರ್ಯ, ನಮ್ಮ ಸ್ಟೇಷನ್ ಬಂದ್ಮೇಲೆ ನಾವು ಇಳಿಲೇಬೇಕು ಅನ್ನುವಂತಹ ಸತ್ಯವನ್ನ ನಾವು ಸ್ವೀಕಾರ ಮಾಡ್ತೀವಿ. ಅಂದ್ರೆ ನಾವು ಇದೇ ರೀತಿ ಟ್ರೈನ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಇಳಿಲೇಬೇಕು ಅನ್ನೋ ಸತ್ಯವನ್ನ ಸ್ವೀಕಾರ ಮಾಡೋ ಕಾರಣ ನಾವು ಇಳಿಯೋದನ್ನ ಅವರು ಕೂಡ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅವರು ಹೇಳ್ತಾರೆ, ಹೌದು ನಿಮ್ ಸ್ಟೇಷನ್ ಬಂತು, ಈಗ ನೀವು ಇಳಿಲೇಬೇಕು, ನೀವು ಹೋಗ್ಲೇಬೇಕು ಅನ್ನೋ ಸತ್ಯವನ್ನ ಎದುರುಗಡೆ ಇರೋ ವ್ಯಕ್ತಿನೂ ಸ್ವೀಕಾರ ಮಾಡ್ತಾರೆ. ನಾವು ಕೂಡ ಆ ಮಾತನ್ನ ಸ್ವೀಕಾರ ಮಾಡ್ತೀವಿ, ನಾನು ಈಗ ಇಳಿಲೇಬೇಕು ಅಂತ. ಅಂದ್ರೆ ಅಲ್ಲಿ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ನಮ್ಮಿಬ್ಬರ ಬುದ್ಧಿಯಲ್ಲಿ ಈ ಮಾತು ನೆನಪಿರ್ತದೆ, ನಾವು ಕೆಲವು ದಿನಗಳವರೆಗೆ ಮಾತ್ರ ಫ್ರೆಂಡ್ಸ್, ಮತ್ತೆ ನಾವು ಇಳಿದು ಹೋಗ್ಲೇಬೇಕು, ಇವ್ರ ಸ್ಟೇಷನ್ನೇ ಬೇರೆ, ನಮ್ ಸ್ಟೇಷನ್ನೇ ಬೇರೆ ಅಂತ. ಈ ರೀತಿ ಸ್ಟೇಷನ್ ಬಂದ ತಕ್ಷಣ ಇಳಿದು ಹೋದ್ರು ಕೂಡ ನಾವೇ ಬೇರೆ ಕಡೆ ಹೋಗ್ತೀವಿ, ಮುಂದಿನ ಸ್ಟೇಷನ್ ಗೆ ಅವ್ರು ಹೋಗ್ತಾರೆ. ಆದ್ರೆ ಮತ್ತೆ ಮುಂದೆ ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಫಂಕ್ಷನ್, ಮತ್ತೆ ಎಲ್ಲೋ ಒಂದು ಕಡೆ ನಾವು ಅವರು ಮತ್ತೆ ಸಿಗ್ತೀವಿ, ಮತ್ತೆ ಭೇಟಿ ಆಗ್ತೀವಿ. ಭೇಟಿ ಆದಾಗ ಪುನಃ ನೆನಪಾಗ್ತದೆ, ನಾವು ಇಂಥ ಟೈಮ್ನಲ್ಲಿ ಈ ರೀತಿ ಈ ಟ್ರೈನ್ ನಲ್ಲಿ ಓಡಾಡಿದ್ವಿ ಅಂತ. ಹಾಗೆ ಈ ಜೀವನ ಅನ್ನುವಂಥದ್ದು ಕೂಡ ಒಂದು ಪ್ರಯಾಣ. ಈ ಜೀವನ ಅನ್ನುವಂತಹ ಪ್ರಯಾಣದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋ ಯಾತ್ರಿಕರು ನಾವೆಲ್ಲ. ನಾವೆಲ್ಲ ಇಲ್ಲೇ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರಾಗಿದ್ದೇವೆ. ಪ್ರಯಾಣ ಮಾಡ್ತಾ ಇರುವಂತಹ ಸಮಯದಲ್ಲಿ ಒಬ್ಬೊಬ್ಬರ ಸ್ಟೇಷನ್ ಒಂದೊಂದಾಗಿದೆ. ಇವತ್ತು ನಾವು ಈ ಜನನ ಅನ್ನುವಂತಹ ಒಂದು ದಿನದಿಂದ ಈ ಜೀವನ ಅನ್ನುವಂತಹ ಯಾತ್ರೆಯಲ್ಲಿ ಪ್ರಯಾಣವನ್ನ ಆರಂಭ ಮಾಡಿದ್ದೀವಿ. ಯಾವತ್ತು ನಮ್ಮ ಜೀವನದಲ್ಲಿ ಮರಣ ಅನ್ನೋದು ಬರ್ತದೋ ಅವತ್ತಿಗೆ ನಮ್ಮ ಸ್ಟೇಷನ್ ಬಂದಂತೆ ನಾವು ಇಳಿತೀವಿ. ಈ ಜನನ ಮತ್ತು ಮರಣ ಅನ್ನೋದ್ರ ಮಧ್ಯದಲ್ಲಿ ನಾವೇನ್ ಪ್ರಯಾಣ ಮಾಡ್ತಾ ಇದ್ವಿ, ಪ್ರಯಾಣ ಮಾಡಬೇಕಾದಾಗ ಜೀವನ ಯಾತ್ರೆಯಲ್ಲಿ ನಮಗೆ ಅನೇಕ ಸಂಬಂಧಿಗಳು ಸಿಗ್ತಾರೆ, ಅನೇಕ ಮಿತ್ರರು ಸಿಗ್ತಾರೆ, ಅನೇಕರು ಪರಿಚಯ ಆಗ್ತಾರೆ. ಯಾವ ರೀತಿ ಅಲ್ಲಿ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅನೇಕ ವ್ಯಕ್ತಿಗಳ ಪರಿಚಯ ಆಗಿತ್ತು, ಇಳಿಬೇಕಾದ್ರೆ ಅವರಿಗೂ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ನಮಗೂ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಇಬ್ರು ಆ ಸತ್ಯವನ್ನ ಸ್ವೀಕಾರ ಮಾಡ್ಲಿಕ್ಕೆ ಹೇಗೆ ರೆಡಿ ಆಗುವೋ, ಹಾಗೆ ಈ ಜೀವನ ಅನ್ನುವಂತಹ ಯಾತ್ರೆಯಲ್ಲೂ ಕೂಡ ನಾವು ಈ ಸತ್ಯವನ್ನ ಸ್ವೀಕಾರ ಮಾಡಬೇಕು. ಜೀವನ ಅನ್ನೋ ಯಾತ್ರೆ ಪ್ರಾರಂಭ ಆಗಿದೆ, ಇಲ್ಲಿ ಅನೇಕ ಸಂಬಂಧಿಗಳು ನಮಗೆ ಸಿಕ್ಕಿದ್ದಾರೆ. ಆದ್ರೆ ಒಂದು ದಿನ ನನ್ನ ಸ್ಟೇಷನ್ ಬಂದು ನಾನು ಇಳಿಬೇಕಾದಾಗ ನಾನು ಎಲ್ಲಾ ಸಂಬಂಧಿಗಳನ್ನು ಬಿಟ್ಟು ಹೋಗಲೇಬೇಕು. ಯಾಕೆಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತಸ್ಯ ಚ. ಅಂದ್ರೆ ಪರಮಾತ್ಮನ ಅಭಿಪ್ರಾಯ ಏನಾಗಿದೆ ಅಂದ್ರೆ ಹುಟ್ಟಿದವನಿಗೆ ಮರಣ ನಿಶ್ಚಿತ, ಫಿಕ್ಸ್, ಅದು ಅದನ್ನ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳ ಹೆಸರನ್ನ ಕೇಳ್ತಾ ಬರ್ತಿದ್ದೀವಿ ನಾವು. ರಾಮನೂ ಹೋದ, ರಾವಣನೂ ಹೋದ, ಜಗತ್ತಿನಲ್ಲಿ ಯಾರ್ಯಾರು ಮಹಾತ್ಮರು ಬಂದ್ರು, ದೇವಾತ್ಮರು ಬಂದ್ರು, ಎಷ್ಟು ಜನ ಇಲ್ಲಿ ಜನ್ಮವನ್ನ ಪಡ್ಕೊಂಡ್ರು, ಯಾರೊಬ್ಬರೂ ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲ. ಜನ್ಮ ಪಡ್ಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹುಟ್ಟಿದ್ದಾರೆ ಅಂದ್ರೆ ಮತ್ತೆ ಮರಣವನ್ನ ಒಂದೇ ಹೊಂದುತ್ತಾರೆ, ಮತ್ತೆ ಅವರ ಶರೀರವನ್ನ ತ್ಯಾಗ ಮಾಡಿ ಹೋಗ್ಲೇಬೇಕು. ಯಾವಾಗ ದೇವಾನು ದೇವತೆಗಳೇ ಜನನ ಮರಣ ಚಕ್ರದಲ್ಲಿ ಬರ್ತಾರೆ, ಶ್ರೀರಾಮನೇ ಹೋದ ಅಂತ ಹೇಳ್ತೀವಿ, ರಾಮನು ಕೂಡ ಜನನ ಮರಣದಲ್ಲಿ ಬರ್ತಾರೆ, ಕೃಷ್ಣನೂ ಕೂಡ ಜನನ ಮರಣದಲ್ಲಿ ಬರ್ತಾರೆ ಅಂದ್ಮೇಲೆ ಸಾಮಾನ್ಯ ಮಾನವರಾದ ನಾವು ಕೂಡ ಜನನ ಮರಣದ ಚಕ್ರದಲ್ಲಿ ಬಂದೇ ಬರ್ತೀವಿ. ಈ ಜನನ ಮತ್ತು ಮರಣ ಅನ್ನೋ ಶಬ್ದದಿಂದ ಯಾರಿಗೂ ಮುಕ್ತಿ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಹುಟ್ಟಿದವರಿಗೆ ಸಾವು ನಿಶ್ಚಿತ, ಫಿಕ್ಸ್. ಅದೇ ರೀತಿ ಸತ್ತವರಿಗೆ ಹುಟ್ಟು ಕೂಡ ಅಷ್ಟೇ ನಿಶ್ಚಿತ. ಸತ್ತವರು ಮತ್ತೆ ಹುಟ್ಟಲೇಬಾರದು ಅನ್ಕೊಂಡ್ರು ಸಾಧ್ಯ ಇಲ್ಲ. ಇವತ್ತು ಜಗತ್ತಿನಲ್ಲಿ ಅನೇಕ ಇಂತಹ ವ್ಯಕ್ತಿಗಳು ಇದ್ದಾರೆ, ಅವರು ಬಾರಿ ಬಾರಿಗೂ ಈ ರೀತಿ ವಿಚಾರ ಮಾಡ್ತಾ ಇರ್ತಾರೆ, ಈ ರೀತಿ ಸಂಕಲ್ಪ ಮಾಡ್ತಾ ಇರ್ತಾರೆ, ನನಗೆ ಈ ಜೀವನವೇ ಸಾಕಾಗಿದೆ. ಎಷ್ಟು ಸಾಕಾಗಿದೆ ನನಗೆ ಈ ಜೀವನ ಅಂದ್ರೆ ನಾನು ಪುನಃ ಇಲ್ಲಿ ಹುಟ್ಟು ಬರ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಈ ಸರಿ ಸಾವು ಬಂದ ನಂತರ ನಾನು ಮುಕ್ತಿಗೆ ಹೋಗ್ಬಿಡ್ಬೇಕು, ಪುನಃ ಇಲ್ಲಿಗೆ ಬರಲೇಬಾರದು ಅಂತ ಅನೇಕರು ಇಷ್ಟಪಡ್ತಾರೆ. ಬಹಳ ಜನರು ತಮ್ಮ ಮಾತಿನಲ್ಲೂ ಕೂಡ ಈ ಶಬ್ದವನ್ನ ಬಳಸ್ತಾ ಇರ್ತಾರೆ, ಸಾಕು ನನಗೆ ಇದೊಂದೇ ಜನ್ಮ, ಇನ್ನೊಂದು ಜನ್ಮ ಬೇಡವೇ ಬೇಡ, ಪುನಃ ನಾನು ಈ ಸೃಷ್ಟಿಗೆ ಬರೋದೇ ಬೇಡ ಅಂತ ಅನೇಕರು ಹೇಳ್ತಾರೆ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಇದು ಸಾಧ್ಯ ಇಲ್ಲ. ಸತ್ಯ ತೀರ ಅಂದ್ರೆ ನಿಮಗೆ ಪುನರ್ಜನ್ಮ
ಪುನರಪಿ ಮರಣ ಅಂದ್ರೆ ಪುನಃ ಪುನಃ ಆತ್ಮವಾಗುವಂತದ್ದು ಈ ಜನರ ಮರಣ ಚಕ್ರದಲ್ಲಿ ಬರ್ತಾನೆ ಇರ್ತದೆ. ಈ ರೀತಿ ನಾವು ಆತ್ಮರು ಏನು ಜನರ ಮರಣ ಚಕ್ರದಲ್ಲಿ ಬರ್ತಾ ಇರ್ತೀವೋ ಇದು ಪರಿಹರಿಸಲಾಗದಂತಹ ವಿಷಯ. ಇವತ್ತು ಅನೇಕ ಬಾರಿ ಅನೇಕ ವಿಚಾರಗಳ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ಚಿಂತನೆಯನ್ನ ಮಾಡ್ತಾ ಇರ್ತಾನೆ. ತನ್ನ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದ್ರೆ, ಒಂದು ಪರಿಸ್ಥಿತಿ ಬಂದ್ರೆ, ಒಂದು ಕಷ್ಟ ಬಂದ್ರೆ, ಈ ಸಮಸ್ಯೆಯನ್ನ ಈ ಪರಿಸ್ಥಿತಿಯನ್ನ ನಾನು ಹೇಗೆ ಎದುರಿಸ್ಬೇಕು, ಇದನ್ನ ನಾನು ಹೇಗ್ ಪಾರ್ ಮಾಡ್ಬೇಕು ಅಂತ ಪ್ರತಿಯೊಬ್ರು ಪ್ರತಿ ಕ್ಷಣ ಚಿಂತೆ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವಾಗ ಪರಿಸ್ಥಿತಿಯ ಬಗ್ಗೆ ಚಿಂತೆ ಮಾಡ್ತೀವಿ ಅಂದ್ರೆ ಅದರ ಪರಿಹಾರ ನಮಗೆ ಹುಡುಕ್ಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ನಾವು ಆ ಪರಿಸ್ಥಿತಿಯ ಬಗ್ಗೆ ಚಿಂತೆ ಮಾಡ್ತೀವಿ. ಕೆಲವೊಂದು ಪರಿಸ್ಥಿತಿ ಈ ರೀತಿ ಇರ್ತದೆ, ಅದು ನಮ್ಮ ಕಂಟ್ರೋಲ್ ನಲ್ಲಿ ಇರ್ತದೆ, ನಾವು ಬೇಕಾದ್ರೆ ಆ ಪರಿಸ್ಥಿತಿಯನ್ನು ಚೇಂಜ್ ಮಾಡಬಹುದು, ನಾವು ಆ ಪರಿಸ್ಥಿತಿಯಿಂದ ಹೊರಗಡೆ ಬರಬಹುದು, ಮುಕ್ತ ಆಗಬಹುದು, ಆ ವಿಘ್ನವನ್ನ ಪಾರ್ ಮಾಡಿ ಮುಂದೆ ಹೋಗಬಹುದು ಅಂತ ನಮ್ಗೆ ಗೊತ್ತಾದಾಗ ನಾವು ಪ್ರಯತ್ನ ಪಡ್ತೀವಿ ಆ ಪರಿಸ್ಥಿತಿಯಿಂದ ಮುಕ್ತ ಆಗಲಿಕ್ಕೆ. ಇನ್ನು ಕೆಲವೊಂದು ಇಂತಹ ಪರಿಸ್ಥಿತಿ ಇರ್ತದೆ, ಆ ಪರಿಸ್ಥಿತಿಯ ಸಮಯದಲ್ಲಿ ನಮ್ಗೆ ಅನುಭವ ಆಗ್ತದೆ, ನಾನು ಎಷ್ಟೇ ಪ್ರಯತ್ನ ಪಟ್ರು ಏನೇ ಮಾಡಿದ್ರು ನಾನು ಮಾತ್ರ ಈ ಪರಿಸ್ಥಿತಿಯಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ಪರಿಸ್ಥಿತಿಯಿಂದ ನಾನು ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೆಲವೊಂದು ಪರಿಸ್ಥಿತಿ ಆ ರೀತಿ ಇರ್ತದೆ, ಅಲ್ಲಿ ನಾವೇ ಅಡ್ಜಸ್ಟ್ ಆಗ್ಬೇಕು. ಯಾವ ರೀತಿ ಕೆಲವು ಮನೆಯಲ್ಲಿ ಕೆಲವು ವ್ಯಕ್ತಿಗಳು ತಾವೇ ಅಲ್ಲಿ ಅಡ್ಜಸ್ಟ್ ಆಗ್ಬೇಕಾಗ್ತದೆ, ತಾವೇ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ. ಆ ಮನೆಯಲ್ಲಿರೋ ಯಾರೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ರೆಡಿನೇ ಇರೋದಿಲ್ಲ. ಯಾವಾಗ ಅವ್ರಿಗೆ ಈ ಸತ್ಯ ಗೊತ್ತಾಗ್ತದೆ, ಇಲ್ಲಿ ಯಾರು ಅಡ್ಜಸ್ಟ್ ಆಗಲ್ಲ, ಯಾರು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಇಲ್ಲಿ ಏನೇ ಹೊಂದಾಣಿಕೆ ಮಾಡ್ಕೊಂಡ್ರು ನಾನೇ ಮಾಡ್ಕೊಳ್ಬೇಕು, ನಾನೇ ಅಡ್ಜಸ್ಟ್ ಆಗ್ಬೇಕು ಅಂತ, ಆಗ ಆ ಪರಿಸ್ಥಿತಿಗೆ ತಕ್ಕಂತೆ ಇವರೇ ಅಡ್ಜಸ್ಟ್ ಆಗ್ಬಿಡ್ತಾರೆ. ಹೇಗೆ ವ್ಯಕ್ತಿ ತನ್ನ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅಡ್ಜಸ್ಟ್ ಆಗ್ತದೆ. ಯಾವ ರೀತಿ ಒಂದೊಬ್ರು ನಮಗೆ ತಂದೆ ತಾಯಿಯಾಗಿ ಸಿಕ್ಕಿದ್ದಾರೆ, ಆ ತಂದೆ ತಾಯಿ ನನಗೆ ಇಷ್ಟ ಆಗಿಲ್ಲ, ಅವ್ರ ಮನೆ ತಂದೆ ತಾಯಿ ಆಗ್ಬಾರ್ದಿತ್ತು, ಆದ್ರೆ ಆಗ್ಬಿಟ್ಟಿದ್ದಾರೆ ಅಂತ ನಾನು ಏನ್ ಮಾಡ್ಬೇಕು, ಅವ್ರ ಜೊತೆಗೆ ಅಡ್ಜಸ್ಟ್ ಆಗ್ಲೇಬೇಕು, ಬೇರೆ ಮಾರ್ಗನೇ ಇಲ್ಲ, ಅವಾಗ ನಾನು ಅಡ್ಜಸ್ಟ್ ಆಗ್ತೀನಿ. ಈಗ ಒಬ್ಬ ಆಫೀಸ್ ನಲ್ಲಿ ನಮಗೊಬ್ರು ಬಾಸ್ ಸಿಕ್ಕಿದ್ದಾರೆ, ಅವ್ರು ನನಗೆ ಇಷ್ಟ ಇಲ್ಲ, ಆಫೀಸರ್ ನನಗೆ ಇಷ್ಟ ಆಗ್ತಾ ಇಲ್ಲ, ಆದ್ರೆ ನಾನು ಅಲ್ಲೇ ಕೆಲಸ ಮಾಡ್ಬೇಕು ಅನ್ನೋ ಸತ್ಯ ಗೊತ್ತಾದ ಮೇಲೆ ನಾನು ಅವ್ರ ಜೊತೆಗೂ ಅಡ್ಜಸ್ಟ್ ಆಗಿ ಆಗ್ತೀನಿ. ಹಾಗೆ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳ ಸಂಘದಲ್ಲಿ ಬಂದಾಗ ಅವ್ರನ್ನ ಬಿಟ್ಟರೆ ನಮಗೆ ಜೀವನ ಇಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಆ ಸಂಬಂಧಿಗಳ ಜೊತೆಗೆ ಆ ಮಿತ್ರರ ಜೊತೆಗೆ ನಾವು ಅಡ್ಜಸ್ಟ್ ಆಗ್ಲಿಕ್ಕೆ ರೆಡಿ ಆಗ್ಬಿಡ್ತೀವಿ. ಹೇಗೆ ಜಗತ್ತಿನ ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವೋ, ಹೊಂದಾಣಿಕೆ ಮಾಡ್ಕೊಳ್ತೀವೋ, ಹಾಗೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಈ ಜನನ ಮತ್ತು ಮರಣ ಅನ್ನುವಂಥದ್ದು ಪರಿಹಾರ ಮಾಡ್ಲಿಕ್ಕಾಗದೆ ಇರುವಂತಹ ವಿಷಯ. ಅಂದ್ರೆ ಯಾವ ಪರಿಸ್ಥಿತಿ ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ, ಯಾವುದನ್ನ ಎಂದೂ ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೋ, ಗೊತ್ತಾದ ಮೇಲೆ ನಮ್ಮ ಮುಂದೆ ಇರೋದು ಒಂದೇ ಮಾರ್ಗ, ನಾವು ಆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಹಾಗೆ ಈ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಗೊತ್ತು, ನಾನು ಹುಟ್ಟಿದ್ದೀನಿ ಅಂದ್ರೆ ನಾನು ಸಾಯ್ಲೇಬೇಕು, ನಾನು ಸತ್ತಿದ್ದೀನಿ ಅಂದ್ರೆ ಪುನಃ ನಾನು ಹುಟ್ಟಲೇಬೇಕು, ಈ ಜನನ ಮರಣದ ಚಕ್ರದಲ್ಲಿ ಪುನಃ ಪುನಃ ನನ್ನ ಆತ್ಮ ಬರಲೇಬೇಕು, ಇದರಿಂದ ನನಗೆ ಮುಕ್ತಿ ಇಲ್ಲ ಅನ್ನುವಂತಹ ಸತ್ಯ ಗೊತ್ತಾದ ನಂತರ ನಾನು ಆ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಕೆಲವರು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಕೆಲವರು ಹೇಳ್ತಾರೆ ನಾನು ಎಂದೂ ಸಾಯೋದೇ ಇಲ್ಲ, ನನಗೆ ಸಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬರ್ತಂತೆ ನಾನು ನೋಡ್ಕೊಳ್ತೀನಿ ಅಂತ ಅಂದಂತಹ ಅನೇಕ ವ್ಯಕ್ತಿಗಳು ಜಗತ್ತಿನಲ್ಲಿ ಮತ್ತು ಮಣ್ಣಿನಲ್ಲಿ ಮಣ್ಣಾಗೆ ಹೋದ್ರು. ಯಾಕೆಂದ್ರೆ ಯಾವ ವ್ಯಕ್ತಿಯು ಪರ್ಮನೆಂಟ್ ಆಗಿ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಹುಟ್ಟಿನ ಜೊತೆ ಜೊತೆಗೆ ಪ್ರತಿಯೊಬ್ಬರಿಗೂ ಸಾವು ಇದೆ, ಸಾವು ಇದೆ, ಇದು ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಂದ್ಮೇಲೆ ಇದಕ್ಕೆ ನಾವೇನ್ ಮಾಡ್ಬೇಕು, ಅಡ್ಜಸ್ಟ್ ಆಗಬೇಕು, ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹೇಗೆ ಮಳೆಗಾಲ, ಮಳೆ ಬರ್ತಾ ಇದೆ, ನಾವು ಮಳೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಯಾವಾಗ ಮಳೆ ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ ಅಂತ ಗೊತ್ತಾಗ್ತದೋ ಆಗ ನಾವು ಛತ್ರಿ ಇಟ್ಕೊಂಡು ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮನ್ನ ನಾವು ಮಳೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಬೇಸಿಗೆ ಕಾಲ ಬಿಸಿಲನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಕಾಟನ್ ಬಟ್ಟೆಯನ್ನ ಹಾಕೊಂಡು ಫ್ಯಾನ್ ಹಾಕೊಂಡು ಎ ಸಿ ಹಾಕೊಂಡು ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹಾಗೆ ಚಳಿಗಾಲ ಬಂದಾಗ ಚಳಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಸ್ವೆಟರ್ ಹಾಕೊಂಡು ನಮ್ಮನ್ನ ನಾವು ಆ ಚಳಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹೇಗೆ ಬೇರೆ ಪರಿಸ್ಥಿತಿಗಳಿಗೆ ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವೋ ಹಾಗೆ ಈ ಜನನ ಮತ್ತು ಮರಣ ಅನ್ನುವಂತಹ ಶಬ್ದಕ್ಕೂ ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹುಟ್ಟಿದ್ದೀವಿ ಅಂದ್ಮೇಲೆ ಸಾವು ನಿಶ್ಚಿತ, ಫಿಕ್ಸ್, ಅದರಿಂದ ನಮ್ಮನ್ನ ಯಾರೂ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತ್ತಿದ್ದೀವಿ ಅಂದ್ರೆ ಪುನರ್ಜನ್ಮ ಅನ್ನೋದು ಕೂಡ ಫಿಕ್ಸ್, ಅದನ್ನು ಕೂಡ
ಯಾರು ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎರಡು ಮಾತನ್ನ ನೋಡಿ ನಾವೆಂದೂ ದುಃಖ ಪಡೋ ಅವಶ್ಯಕತೆ ಇಲ್ಲ, ಶೋಕಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಸಾವು ಬಂದ ತಕ್ಷಣ ಅನೇಕರು ಏನ್ ಫೀಲ್ ಮಾಡ್ತಾರೆ ಅಂದ್ರೆ, ನಾವು ಇಂಥವ್ರನ್ನ ಕಳ್ಕೊಂಡ್ವಿ, ನಮ್ಮ ಪತಿಯ ಸಾವಾಯ್ತು, ನಮ್ಮ ಪತಿಯನ್ನ ನಾನ್ ಕಳ್ಕೊಂಡೆ, ನನ್ನ ಮಗನ ಸಾವಾಯ್ತು, ಮಗನನ್ನ ನಾನ್ ಕಳ್ಕೊಂಡೆ ಅಂತ ತಾಯಿ ಬಾರಿ ಬಾರಿಗೂ ದುಃಖ ಪಡ್ತಾ ಇರ್ತಾರೆ. ಅಲ್ಲಿಗೆ ಅವರ ಎಂಟ ಅಲ್ಲ, ಯಾರ ಸಾವು ಆಗಿದೆಯೋ ಆ ಆತ್ಮ ಪುನಃ ಪುನರ್ಜನ್ಮವನ್ನ ಪಡ್ಕೊಂಡು ಬರ್ತದೆ. ಇವತ್ತು ಈ ರೀತಿ ಅನೇಕ ಉದಾಹರಣೆಯನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಎಷ್ಟೋ ಮಕ್ಕಳು ತಮ್ಮ ಬಾಲ್ಯದ ಸಮಯದಲ್ಲಿ ನಾಲ್ಕೈದು ವರ್ಷದವರಿದ್ದಾಗ ತಾವು ಯಾವ ಮನೆಯಲ್ಲಿ ಹುಟ್ಟಿರ್ತಾರೋ ಆ ತಂದೆ ತಾಯಿಯನ್ನ ತಂದೆ ತಾಯಿ ಅಂತ ಕೂಡ ಅವ್ರು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಆ ಮಕ್ಳು ಬಾರಿ ಬಾರಿಗೂ ಹೇಳ್ತಾ ಇರ್ತಾರೆ, ಇದು ನನ್ನ ಮನೆ ಅಲ್ಲ, ನೀವ್ ನನ್ನ ತಂದೆ ತಾಯಿ ಅಲ್ಲ, ನನ್ನ ಮನೆ ಇಂಥ ಊರ್ನಲ್ಲಿದೆ, ಇಂಥವ್ರು ನನ್ನ ಸಂಬಂಧಿಗಳು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಆ ಮಗು ಏನ್ ಅಡ್ರೆಸ್ ಹೇಳ್ತಾ ಇದೇನೋ ಅದೇ ಅಡ್ರೆಸ್ ಗೆ ತಂದೆ ತಾಯಿ ಏನಾದ್ರೂ ಮಗುವನ್ನ ಕರ್ಕೊಂಡು ಹೋಗಿ ನೋಡಿದ್ರೆ ತಂದೆ ತಾಯಿಗಳಿಗೂ ಕೂಡ ಆಶ್ಚರ್ಯವೂ ಆಗ್ತದೆ, ಮತ್ತೆ ಈ ಸತ್ಯದ ಅನುಭವ ಆಗ್ತದೆ, ಈ ಮಗು ಪೂರ್ವ ಜನ್ಮದಲ್ಲಿ ಅದೇ ಮನೆಯಲ್ಲೇ ಇತ್ತು, ಆ ಮನೆಯಲ್ಲಿ ಅವ್ರು ಅದೇ ಉದ್ಯೋಗ ಏನ್ ಮಾಡ್ತಾ ಇದ್ರು ಅದೇ ಉದ್ಯೋಗ ನಂದು ಅಂತ ಇಲ್ಲೂ ಹೇಳ್ತಾ ಇರ್ತಾರೆ. ಅಲ್ಲಿ ಯಾರು ತಮ್ಮ ತಂದೆ ತಾಯಿ ಆಗಿದ್ರು ಅವ್ರ ಹೆಸರನ್ನ ಇಲ್ಲೂ ಕೂಡ ಹೇಳ್ತಾ ಇರ್ತಾರೆ. ಅಲ್ಲಿ ಯಾವುದೋ ಒಂದು ಹಿಂದಿನ ಜನ್ಮದ ಅಡ್ರೆಸ್ ಇತ್ತು, ಆ ಅಡ್ರೆಸ್ ಅನ್ನ ಇವತ್ತು ಹೇಳ್ತಾ ಇರ್ತಾರೆ. ಅಂದ್ರೆ ಕೆಲವರಿಗೆ ಪೂರ್ವ ಜನ್ಮದ ಸ್ಮೃತಿ ಬಂದಿರುತ್ತದೆ ಅವರ ಜೀವನದಲ್ಲಿ, ಆ ಪೂರ್ವ ಜನ್ಮದ ಸ್ಮೃತಿ ಆಧಾರದಿಂದ ಅವ್ರು ಏನ್ ಅಡ್ರೆಸ್ ಹೇಳ್ತಾ ಇದ್ರು, ತಮ್ಮ ಕೆಲಸದ ಬಗ್ಗೆ ಹೇಳ್ತಾ ಇದ್ರು, ತಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ರು, ಅಲ್ಲಿ ಕರ್ಕೊಂಡು ಹೋದಾಗ್ಲೂ ಕೂಡ ಆ ಮಕ್ಕಳ ಜೊತೆಗೆ ಅವ್ರ ಜೊತೆಗೆ ಏನು ಋಣ ಸಂಬಂಧ ಇತ್ತು ಆ ಋಣ ತೀರೋವರೆಗೂ ಮಾತ್ರ ಅವ್ರನ್ನ ತಂದೆ ತಾಯಿಯನ್ನು ತಕ್ಕೊಳ್ತಾರೆ. ತಾವು ಯಾವ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಸಂಬಂಧವನ್ನ ಹಾಗೆ ಇಟ್ಕೊಂಡಿದ್ರು ಆ ಸಂಬಂಧ ಆ ಕೆಲಸ ಮುಗಿದ ತಕ್ಷಣ ಮುಗಿದು ಬಿಡುತ್ತದೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪುನರ್ಜನ್ಮ ಪಡ್ಕೊಂಡ ಮೇಲೂ ಕೂಡ ನನ್ನ ತಂದೆ ತಾಯಿ ಇಂಥ ಅಡ್ರೆಸ್ ನಲ್ಲಿ ಇದ್ದಾರೆ, ನನ್ನ ಮಕ್ಳು ಇಂಥ ಅಡ್ರೆಸ್ ನಲ್ಲಿ ಇದ್ದಾರೆ ಅಂತ ಬಾರಿ ಬಾರಿಗೂ ಹೇಳ್ತಾ ಇದ್ದ. ಆ ಅಡ್ರೆಸ್ ಗೆ ಆ ಮಗುವನ್ನ ಕರ್ಕೊಂಡು ಹೋಗಿ ನೋಡಿದಾಗ ಅಲ್ಲಿರೋ ವ್ಯಕ್ತಿಗಳಿಗೆ ತನ್ನ ಪೂರ್ಣ ಡೀಟೇಲ್ ಅನ್ನ ಹೇಳಿದಾಗ ಅವರು ಸ್ವೀಕಾರ ಮಾಡಿದ್ರು, ಹೌದು ಇವರೇ ನಮ್ಮ ತಂದೆ ಆಗಿದ್ರು, ಇವ್ರು ಇದೇ ರೀತಿ ಇದ್ರು ಅನ್ನುವಂತಹ ಮಾತನ್ನ ಅಲ್ಲಿರೋರು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ನಂತರ ಆ ಮಗು ಹೇಳ್ತದೆ, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ನಾನು ನಿಮಗೆ ಇಷ್ಟು ಧನವನ್ನ ಕೊಡ್ಬೇಕಿತ್ತು, ಆ ಧನವನ್ನ ನಾನು ಇಂಥ ಸ್ಥಾನದಲ್ಲಿ ಹೀಗೆ ಮುಚ್ಚಿಟ್ಟಿದ್ದೆ, ನಿಮ್ಗೆ ಹೇಳಲಿಕ್ಕೆ ಆಗಿರ್ಲಿಲ್ಲ ಸಾವು ಬರೋದಕ್ಕಿಂತ ಮೊದ್ಲೇ, ಈ ಧನವನ್ನ ನೀವು ತಗೊಳ್ರಿ ಅಂತ ಹೇಳಿ ಆ ಮಗು ಮತ್ತೆ ಅಲ್ಲಿಂದ ವಾಪಸ್ ಹೊರಟು ಬಿಡ್ತದೆ. ಯಾವಾಗ ಧನ ತಗೊಳ್ರಿ, ಪ್ರಾಪರ್ಟಿ ತಗೊಳ್ರಿ ಅಂತ ಆ ಮಗು ಹೇಳ್ತದೋ ಆಗ ಅವರೆಲ್ಲ ಹೇಳ್ತಾರೆ ನೀವು ಇಲ್ಲೇ ಇದೆ ಅಂತ. ಆಗ ಆ ಮಗು ಹೇಳ್ತದೆ, ಇಲ್ಲ ನಾನಿಲ್ಲಿ ಬಂದಿದ್ ಯಾಕೆ ಅಂದ್ರೆ ನಿಮ್ ಜೊತೆಗೆ ನನ್ಗೆ ಅಷ್ಟೇ ಋಣ ಇತ್ತು, ಯಾವ ಋಣ, ನಿಮಗೆ ನಾನು ಕೊಡಬೇಕಾದ ಧನವನ್ನ ಕೊಟ್ಟಿರ್ಲಿಲ್ಲ, ಅದನ್ನ ಕೊಡೋವರೆಗೆ ಮಾತ್ರ ಮಗುವಿಗೆ ಅದ್ರ ಸ್ಮೃತಿ ಕೊಟ್ಟಾಯ್ತು ಅಂದ್ರೆ ಮುಗೀತು. ಈಗ ಯಾರು ತಂದೆ ತಾಯಿ ಆಗಿದ್ದಾರೆ ಅವ್ರನ್ನೇ ತಂದೆ ತಾಯಿ ಅಂತ ಸ್ವೀಕಾರ ಮಾಡಿ ಮಗು ವಾಪಸ್ ಬಂದ್ಬಿಡ್ತದೆ. ಅಂದ್ರೆ ಈ ರೀತಿ ಪೂರ್ವ ಜನ್ಮದ ಸ್ಮೃತಿ ಕೂಡ ಕೆಲವೊಮ್ಮೆ ಬರ್ತದೆ. ಯಾವಾಗ ಬರ್ತದೆ ಅಂದ್ರೆ ಅಲ್ಲಿ ಏನೋ ಸ್ವಲ್ಪ ಋಣ ಸಂಬಂಧ ಇದ್ದಾಗ. ಋಣ ಮುಗೀತು ಅಂದ್ರೆ ಆತ್ಮಕ್ಕೆ ಯಾರಿಗೆ ಯಾರು ಇಲ್ಲ, ಮತ್ತೆ ನಾವು ಪುನರ್ಜನ್ಮವನ್ನ ಪಡ್ಕೊಳ್ತೀವಿ. ಇದು ಪರಿಹಾರ ಮಾಡ್ಲಿಕ್ಕಾಗದೆ ಇರೋ ವಿಷಯ ಅಂದ ಮೇಲೆ ನೀನೆಂದೂ ಈ ವಿಷಯವನ್ನ ನೋಡಿ ದುಃಖ ಪಡಬೇಡ. ಸಾವು ನಿಶ್ಚಿತ, ಹುಟ್ಟು ನಿಶ್ಚಿತ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಂಡು ನಾವು ದುಃಖದಿಂದ ಮುಕ್ತ ಆಗ್ಬೇಕು, ದುಃಖದಿಂದ ದೂರ ಆಗಬೇಕು ಅನ್ನೋ ಸುಂದರ ಸಂದೇಶವನ್ನ ಗೀತೆಯ ಅಧ್ಯಾಯ 2 ಶ್ಲೋಕ 27 ಪರಮಾತ್ಮ ಈ ರೀತಿ ಹೇಳ್ತಾರೆ, ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ತೆ ನತ್ವಂ ಶೋಚಿತು ಮರ್ಹಸಿ. ಅಂದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ ಹುಟ್ಟಿದವನಿಗೆ ಮರಣ ನಿಶ್ಚಿತ. ಯಾರೆಲ್ಲ ಜಗತ್ತಿನಲ್ಲಿ ಹುಟ್ಟಿದ್ದಾರೋ, ಹುಟ್ಟಿದ್ದಾರೆ ಅಂದ್ರೆ ಅವ್ರು ಅದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಹುಟ್ಟಿದ ತಕ್ಷಣ ಮೊದಲು ಶೈಶಾವಸ್ಥೆ, ನಂತರ ಬಾಲ್ಯಾವಸ್ಥೆ, ನಂತರ ಯುವಾವಸ್ಥೆ, ನಂತರ ಪ್ರೌಢಾವಸ್ಥೆ, ನಂತರ ವೃದ್ಧಾವಸ್ಥೆ. ವೃದ್ಧಾವಸ್ಥೆ ಬಂತು ಅಂದ್ರೆ ಆ ವ್ಯಕ್ತಿಗೆ ಸಂಕೇತ ಸಿಗ್ತದೆ, ಈಗ ನಾನು ಹೋಗ್ಬೇಕು ಹೋಗ್ಬೇಕು, ಶರೀರ ಬಿಡಬೇಕು. ವೃದ್ಧಾವಸ್ಥೆಯ ನಂತರ ಶರೀರವನ್ನ ತ್ಯಾಗ ಮಾಡ್ತಾರೆ. ಶರೀರ ತ್ಯಾಗ ಮಾಡಿದ ತಕ್ಷಣ ಪುನಃ ಅದೇ ಸರ್ಕಲ್ ಸ್ಟಾರ್ಟ್, ಮತ್ತೆ ಪುನರ್ಜನ್ಮ, ಮತ್ತೆ ಶೇಷಾವಸ್ಥೆ, ಬಾಲ್ಯಾವಸ್ಥೆ, ಯುವಾವಸ್ಥೆ. ಈ ರೀತಿ ಪ್ರತಿಯೊಂದು ಆತ್ಮವೂ ಕೂಡ ಈ ಸೃಷ್ಟಿ ಅನ್ನುವಂತಹ ನಾಟಕ ಚಕ್ರದಲ್ಲಿ ಪುನಃ ಪುನಃ ಜನನ ಮರಣದಲ್ಲಿ ಬರ್ತಾನೆ ಇರ್ತದೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಫಿಕ್ಸ್ ನಿಶ್ಚಿತ. ಯಾವುದು ನಿಶ್ಚಿತ ಅಂದ್ರೆ ಹುಟ್ಟಿರುವಂತಹ ವ್ಯಕ್ತಿಗೆ ಸಾವು ನಿಶ್ಚಿತ, ಸತ್ತಂತಹ ವ್ಯಕ್ತಿಗೆ ಪುನರ್ಜನ್ಮವೂ ಕೂಡ ನಿಶ್ಚಿತ. ಈ ಹುಟ್ಟು ಮತ್ತು ಸಾವು ಅನ್ನುವಂಥದ್ದು
ವಿಚಾರವನ್ನ ನೋಡಿ, ನೀ ಎಂದೂ ಶೋಕಿಸಬೇಡ, ನೀನ್ ಎಂದೂ ದುಃಖ ಪಡಬೇಡ, ನೀನ್ ದುಃಖ ಪಟ್ಟರು ಇದು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಗೀತೆಯಲ್ಲಿ ಪರಮಾತ್ಮನ ಅಭಿಪ್ರಾಯ ಯಾವುದು ಅಂದ್ರೆ, ಜನನ ಮರಣ ಅನ್ನುವಂಥದ್ದು ನಿಶ್ಚಿತ ಆಗಿದೆ, ಅದಕ್ಕೆ ನಾವೆಂದೂ ದುಃಖವನ್ನ ಪಡಬಾರ್ದು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ಈ ರೀತಿ ಜನನ ಮರಣ ಚಕ್ರದಲ್ಲಿ ಬರ್ತಾ ಇದ್ದಂತಹ ನಾವಾತ್ಮರು ಶರೀರವನ್ನ ಬಿಟ್ಟ ನಂತರ ನಾವು ಪುನಃ ಎಲ್ಲಿಗೆ ಹೋಗ್ತೀವಿ, ಬರುವಾಗ ನಾವು ಎಲ್ಲಿಂದ ಬರ್ತೀವಿ ಅನ್ನೋ ಮಾತಿನ ಬಗ್ಗೆ ಗೀತೆಯ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಮಗೆ ಯಾವ ಸಂದೇಶವನ್ನ ನೀಡ್ತಾರೆ ಅನ್ನೋದನ್ನ ನಾಳೆ ದಿನ ಪುನಃ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಂ ಶಾಂತಿ.